ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಎಫ್ಡಿಎ, ಎಸ್ಡಿಎ, ಪಿಡಿಒ ಮತ್ತು ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ಉಪಯುಕ್ತವಾಗುವಂತೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಛಂದಸ್ಸು, ಪ್ರಾಚೀನ ಕೃತಿಗಳು, ಕನ್ನಡ ವ್ಯಾಕರಣ ಮತ್ತು ಕನ್ನಡದ ಶಾಸನಗಳಿಗೆ ಸಂಬಂಧಪಟ್ಟ ಹಾಗೆ ಟಾಪ್ 25 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡೋಣ. ನಮ್ಮ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಎಂಎನ್ಎಸ್ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇಸಿಲ ಎಂಬ ಕನ್ನಡದ ಅತಿ ಪ್ರಾಚೀನ ದಾಖಲೆ ಪದ ಯಾವ ಶಾಸನದಲ್ಲಿ ದೊರೆತಿದೆ? ಅಶೋಕನ ಶಾಸನ, ಐಹೊಳೆ ಶಾಸನ, ಅಲ್ಮಿಡಿ ಶಾಸನ ಮತ್ತು ಬಾದಾಮಿ ಶಾಸನ. ಸರಿಯಾದ ಉತ್ತರ ಅಶೋಕನ ಶಾಸನದಲ್ಲಿ. ಕನ್ನಡ ಸಾಹಿತ್ಯವು 2000 ವರ್ಷಗಳಷ್ಟು ಹಳೆಯದು ಎನ್ನುವುದಕ್ಕೆ ಸಾಕ್ಷಿಯಾಗಿ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿಯ ಬಂಡೆಯ ಮೇಲಿರುವಂತಹ ಅಶೋಕನ ಶಾಸನದಲ್ಲಿರುವಂತಹ ಇಸಿಲ ಎಂಬ ಪದ ಏನಿದೆ, ಇದು ಕನ್ನಡ ಭಾಷೆಯ ಅತಿ ಪ್ರಾಚೀನ ದಾಖಲೆ ಎನ್ನುವಂತಹ ಖ್ಯಾತಿಯನ್ನು ಪಡೆದಿದೆ. ಹೀಗಾಗಿ ಈ ಒಂದು ಪದದಿಂದ ಕನ್ನಡ ಭಾಷೆ ಅತ್ಯಂತ ಪ್ರಾಚೀನ ಕಾಲದಲ್ಲಿನೇ ಬಳಕೆಯಲ್ಲಿತ್ತು ಅನ್ನುವಂಥ ಮಾಹಿತಿ ನಮಗೆ ತಿಳಿದು ಬರುತ್ತದೆ. ಈ ಕೆಳಗಿನ ಯಾವ ಪದಗಳು ಟ್ಯಾಲೆಮಿ ಜಿಯಾಗ್ರಫಿಯ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾನೆ? ಮೊದಗಲ್, ಕಲ್ಲಗೋರಿಸ್, ಒಂದನೆಯ ಪದ ಮಾತ್ರ ಇದೆ, ಒಂದು ಮತ್ತು ಎರಡನೆಯ ಪದ ಮಾತ್ರ ಇದೆ. ಸರಿಯಾದ ಉತ್ತರ ಆಯ್ಕೆ 4. ಅಂದರೆ ಟ್ಯಾಲಮಿಯ ಭೂಗೋಳ ಗ್ರಂಥದಲ್ಲಿ ಮೊದಗಲ್ ಮತ್ತು ಕಲ್ಲಗೋರಿಸ್ ಎನ್ನುವಂತಹ ಪದಗಳ ಬಳಕೆಯಿದೆ. ಇವು ಕನ್ನಡದ ಪದಗಳಾಗಿದ್ದಾವೆ ಎಂದು ರಾಷ್ಟ್ರಕವಿ ಗೋವಿಂದಪ್ಪಯ್ಯರವರು ಗುರುತಿಸಿದ್ದಾರೆ. ಕನ್ನಡದ ಕಲ್ ಎನ್ನುವಂತಹ ಪದಕ್ಕೆ ಆಂಗ್ಲ ಭಾಷೆಯಲ್ಲಿ ಸ್ಟೋನ್ ಎಂದಾಗುತ್ತದೆ. ಆ ಪ್ರಕಾರ ಮೊದಗಲ್ ಎನ್ನುವಂಥ ಪದ ಈಗಿನ ಮೊದಗಲ್, ಕಲ್ಲಗೇರಿಸ್ ಎನ್ನುವ ಪದ ಕಲ್ಕೇರಿ. ಹೀಗಾಗಿ ಈ ಪದಗಳಲ್ಲಿ ಬಳಸಿರುವಂಥ ಕಲ್ ಎನ್ನುವಂತಹ ಪದ ಏನಿದೆ, ಕನ್ನಡದ ಘಟಕ ಪದವಾಗಿದೆ ಎನ್ನುವಂಥದ್ದು ಸಾಹಿತ್ಯ ಸಂಶೋಧಕರ ಅಭಿಪ್ರಾಯವಾಗಿದೆ. ತುಪ್ಪ, ಹೊಟ್ಟೆ, ತೀರ್ ಎಂಬ ಪದಗಳು ಯಾವ ಪ್ರಾಚೀನ ಕೃತಿಯಲ್ಲಿ ದೊರೆತಿವೆ? ಶಾಂತಿಪುರಾಣ, ಕವಿರಾಜಮಾರ್ಗ, ಗಾತಶಪ್ತಸತಿ, ಆದಿಪುರಾಣ. ಸರಿಯಾದ ಉತ್ತರ ಗಾತಶಪ್ತಸತಿ. ಶಾತವಾಹನರ ಪ್ರಸಿದ್ಧ ಅರಸನಾದಂತಹ ಹಾಲನ್ನು ರಚಿಸಿರುವಂತಹ ಶೃಂಗಾರ ಕಾವ್ಯ ಗಾತಶಪ್ತಸತಿಯಲ್ಲಿ ಕನ್ನಡದ ಪದಗಳ ಬಳಕೆಯಿದೆ. ತುಪ್ಪ, ಹೊಟ್ಟೆ, ತೀರ್. ಪರೀಕ್ಷೆಯಲ್ಲಿ ಈ ಪದಗಳನ್ನೇ ಕೊಟ್ಟು ಇವು ಯಾವ ಕೃತಿಯಲ್ಲಿ ಉಲ್ಲೇಖವಾಗಿದ್ದಾವೆ ಅಥವಾ ಕೃತಿಯನ್ನು ಕೊಟ್ಟುಬಿಟ್ಟು ಕನ್ನಡದ ಯಾವ ಪದಗಳು ಬಳಕೆಯಾಗಿದ್ದಾವೆ ಎನ್ನುವಂಥ ಪ್ರಶ್ನೆಯನ್ನು ಕೇಳೋದರಿಂದ ಈ ಒಂದು ಪ್ರಶ್ನೆ ಅತ್ಯಂತ ಪ್ರಮುಖವಾದದ್ದು. ಹಲ್ಮಿಡಿ ಶಾಸನದ ಕಾಲಾವಧಿ ಯಾವುದು? ಕ್ರಿಸ್ತಶಕ 450. ಹಲ್ಮಿಡಿ ಶಾಸನವು ಕನ್ನಡದ ಮೊಟ್ಟಮೊದಲ ಶಾಸನವಾಗಿದ್ದು ಇದು ಕಾಕುತ್ಸವರ್ಮನ ಕಾಲಾವಧಿಯಲ್ಲಿ ನೀಡಲಾದಂತಹ ದಾನಕ್ಕೆ ಸಂಬಂಧಪಟ್ಟಂತಹ ಶಾಸನವಾಗಿದೆ. ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಿದ ವರ್ಷ ಯಾವುದು? 2004, 2005, 2007, 2008. 2008 ಸರಿಯಾದಂಥ ಉತ್ತರ. ಇನ್ನು 2004ರಲ್ಲಿ ತಮಿಳು ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಯಿತು, ಕನ್ನಡಕ್ಕೆ 2008ರಲ್ಲಿ. ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಒಂದು ಭಾಷೆಗೆ ನೀಡಬೇಕಾದರೆ ಕೆಲವೊಂದು ಕರಾರುಗಳಿದ್ದಾವೆ. ಮೊದಲನೆಯದು, ಆ ಒಂದು ಭಾಷೆ 1000 ವರ್ಷಗಳಿಗೂ ಮೇಲ್ಪಟ್ಟು ಹಿಂದಿನ ಪಠ್ಯಗಳು ಅಥವಾ ದಾಖಲಿತ ಚರಿತ್ರೆಯ ಪ್ರಾಚೀನತೆಯನ್ನು ಹೊಂದಿರಬೇಕು, ಅಥವಾ ಭಾಷೆಯನ್ನು ಮಾತನಾಡುವ ಜನ ತಲೆಮಾರುಗಳಿಂದ ಒಂದು ಮೌಲಿಕ ಪರಂಪರೆ ಎಂದು ಪರಿಗಣಿಸಿದ ಪ್ರಾಚೀನ ಸಾಹಿತ್ಯಗಳ ಮೊತ್ತವನ್ನು ಹೊಂದಿರಬೇಕು. ಇಂತಹ ಕೆಲವು ಕರಾರುಗಳ ಆಧಾರದ ಮೇಲೆ ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡುವಂಥ ಪ್ರಕ್ರಿಯೆ ಇದೆ. ಸೆಂಟರ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಲ್ಯಾಂಗ್ವೇಜಸ್ ಎಂಬ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಬೆಂಗಳೂರು, ಹಂಪೆ, ಮೈಸೂರು, ಧಾರವಾಡ. ಮೈಸೂರಿನಲ್ಲಿ ಈ ಒಂದು ಸಂಸ್ಥೆ ಇದ್ದು ಭಾಷೆಯ ಪ್ರಾಚೀನತೆಗೆ ಸಂಬಂಧಪಟ್ಟ ಹಾಗೆ, ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಂಶೋಧನೆಗಳನ್ನು ಮಾಡುವಂತಹ ಸಂಸ್ಥೆಯಾಗಿದೆ. ಇದು ಮೈಸೂರಿನಲ್ಲಿ ಇದೆ. ಕವಿರಾಜಮಾರ್ಗ ಕೃತಿಯು ಯಾವ ಸಾಹಿತ್ಯ ಕಾಲಘಟ್ಟಕ್ಕೆ ಸೇರುವುದಾಗಿದೆ? ಪೂರ್ವದ ಹಳಗನ್ನಡ, ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ. ಆಯ್ಕೆ 1, ಪೂರ್ವದ ಹಳಗನ್ನಡ. ಕನ್ನಡ ಭಾಷೆಯ ವಿವಿಧ ಹಂತಗಳನ್ನು ಅಥವಾ ಕನ್ನಡ ಭಾಷೆಯ
ಅವಸ್ಥಾಂತರಗಳು ಅಂತ ಕರಿತೀವಿ. ಐದು ವಿಭಾಗಗಳಾಗಿ ಸಾಹಿತ್ಯ ವಿದ್ವಾಂಸರು ಗುರುತಿಸಿದ್ದಾರೆ. ಪೂರ್ವದ ಹಳೆಗನ್ನಡ, ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಮತ್ತು ಆಧುನಿಕ ಕನ್ನಡ. ಇದರಲ್ಲಿ ಕವಿರಾಜಮಾರ್ಗ ಕನ್ನಡದಲ್ಲಿ ಮೊದಲ ಉಪಲಬ್ಧ ಗ್ರಂಥವಾಗಿದೆ. ಇದು ಪ್ರಾರಂಭದಲ್ಲಿ ಇದ್ದಂತಹ ಸಾಹಿತ್ಯ ಬೆಳವಣಿಗೆಯಾಗಿರುವುದರಿಂದ ಪೂರ್ವದ ಹಳೆಗನ್ನಡ ಅವಸ್ಥಾಭೇದಕ್ಕೆ ಸೇರಿದ್ದಾಗಿದೆ. ಕನ್ನಡ ಪ್ರಾದೇಶಿಕ ಉಪಭಾಷೆಗಳನ್ನು ಎಷ್ಟು ವಿಧಗಳಾಗಿ ವಿಂಗಡಿಸಿದೆ? ನಾಲ್ಕು ವಿಧಗಳಾಗಿ ವಿಂಗಡಿಸಿದೆ. ಮೊದಲನೆಯದು ಗುಲ್ಬರ್ಗ ಕನ್ನಡ, ಧಾರವಾಡ ಕನ್ನಡ, ಮಂಗಳೂರು ಕನ್ನಡ ಮತ್ತು ಮೈಸೂರು ಕನ್ನಡ. ಸೊ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಕನ್ನಡ ಭಾಷೆಯನ್ನು ಬೇರೆ ಬೇರೆ ರೂಪದಲ್ಲಿ ಬಳಕೆಯಲ್ಲಿರೋದನ್ನು ನಾವು ಗಮನಿಸಬಹುದು. ಅದರಂತೆ ನಾಲ್ಕು ಪ್ರಾದೇಶಿಕ ಉಪಭಾಷಾ ವಿಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ದುಕಾನ, ಕಿರಾಯ, ನಸೀಬಾ, ದೋಸ್ತ ಈ ರೀತಿ ಪದಗಳು ಯಾವ ಪ್ರಾದೇಶಿಕ ಉಪಭಾಷೆ ಗುಂಪಿಗೆ ಸೇರಿವೆ? ಮೈಸೂರು, ಧಾರವಾಡ, ಗುಲ್ಬರ್ಗ, ಮಂಗಳೂರು. ಗುಲ್ಬರ್ಗ ಪ್ರಾದೇಶಿಕ ಉಪಭಾಷಾ ವಿಭಾಗಕ್ಕೆ ಸೇರಿದ್ದಾವೆ. ಕಾರಣ ಅಲ್ಲಿ ಬಹಮನಿ ಸುಲ್ತಾನರು ಮತ್ತು ಬಿಜಾಪುರದ ಆದಿಲ್ಶಾಹಿಗಳ ಆಳ್ವಿಕೆಯನ್ನು ಕಾಣ್ತೀವಿ. ಹಾಗಾಗಿ ಉರ್ದು ಭಾಷೆಯ ಪ್ರಭಾವ ಆ ಒಂದು ಪ್ರಾದೇಶಿಕ ವಿಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣುವುದರಿಂದ ಈ ಎಲ್ಲ ಪದಗಳು ಅಲ್ಲಿ ಜನರೂಢಿಯಲ್ಲಿ ಬಳಕೆಯಲ್ಲಿ ಕನ್ನಡ ಭಾಷೆಯೊಂದಿಗೆ ಇದ್ದಾವೆ. ಮೈಸೂರು ಕನ್ನಡ ಪ್ರಾದೇಶಿಕ ಉಪಭಾಷಾ ವರ್ಗದಲ್ಲಿ ಹಾಲು ಕರೆ, ಕರಡಿ ಪದಗಳು ಯಾವ ರೀತಿ ಬಳಕೆಯಲ್ಲಿವೆ? ಸಹಜವಾಗಿಯೇ ಗಮನಿಸಬಹುದು, ಹಾಲು ಕರೆ ಅನ್ನುವಂತಹ ಪದದ ಬದಲಾಗಿ ಹಾಲು ಕರಿ, ಕರಡಿ ಎನ್ನುವ ಪದವಾಗಿ ಕಲ್ಡಿ ಎನ್ನುವಂತಹ ಆಡುಭಾಷೆಯ ಪದ ಬಳಕೆಯನ್ನು ನಾವು ಕಾಣ್ತೀವಿ. ಇದು ಮೈಸೂರು ಕನ್ನಡ ಪ್ರಾದೇಶಿಕ ಉಪವಿಭಾಗದಲ್ಲಿ ಕಾಣಬಹುದು. ಪ್ರತಿಯೊಂದು ವರ್ಗದವರು ಪ್ರತ್ಯೇಕವಾಗಿ ಆಡುವ ಭಾಷೆಗಳನ್ನು ಏನೆಂದು ಕರೆಯುವರು? ಸಾಮಾಜಿಕ ಉಪಭಾಷೆ, ಧಾರ್ಮಿಕ ಉಪಭಾಷೆ, ಸ್ಥಾನಿಕ ಉಪಭಾಷೆ, ಸ್ಥಳೀಯ ಭಾಷೆ. ಸಾಮಾಜಿಕ ಉಪಭಾಷೆ ಅಂತ ಕರಿತೀವಿ. ಈಗ ವಿಭಾಗಗಳ ಆಧಾರದ ಮೇಲೆ ನೋಡಿದ ಮೇಲೆ ಆಯಾ ವರ್ಗದವರು, ಒಂದು ಜಾತಿ ಇರ್ಬೋದು, ಧರ್ಮದವರು ಇರ್ಬೋದು, ಆಯಾ ವರ್ಗದವರು ಮಾತನಾಡುವಂಥ ಭಾಷೆಯನ್ನು ನಾವು ಸಾಮಾಜಿಕ ಉಪಭಾಷೆ ಅಂತ ಕರಿತೀವಿ. ಪದಗಳನ್ನು ನೇರವಾಗಿ ಮೂಲ ರೂಪದಲ್ಲಿ ಸ್ವೀಕರಿಸಿದ ಪದಕ್ಕೆ ಉದಾಹರಣೆ ಈ ಪದ. ಅನ್ಯ ಭಾಷಾ ಪದಗಳ ಸ್ವೀಕರಣ, ಕನ್ನಡ ಭಾಷೆಯಲ್ಲಿ ಅನೇಕ ಪದಗಳು ಬಳಕೆಯಾಗಿರೋದನ್ನು ನಾವು ಕಾಣ್ತೀವಿ. ಹಾಗೆಯೇ ಬೇರೆ ಭಾಷೆಯಲ್ಲಿರುವಂತಹ ಪದಗಳನ್ನು ಮೂಲ ರೂಪದಲ್ಲಿ ಅದೇ ರೀತಿ ನಮ್ಮ ಕನ್ನಡ ಭಾಷೆಯಲ್ಲಿಯೇ ಬಳಸ್ತೇವೆ. ಸೊ ಅಂತಹ ಪದಗಳ ಗುಂಪನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ನೇರವಾಗಿ ಬಳಸಿರುವಂತಹ ಪದ ಯಾವುದು ಅಂತೇಳಿದರೆ ಸವಲತ್ತು. ಸೊ ಈ ಸವಲತ್ತು ಅನ್ನುವಂಥ ಪದ ಅನ್ಯ ಭಾಷೆಯ ಪದವಾಗಿದ್ದು ಇದನ್ನು ಕನ್ನಡದಲ್ಲಿ ನೇರವಾಗಿ ನಾವು ಬಳಕೆ ಮಾಡ್ಕೊಳ್ತೀವಿ, ಏನೂ ಬದಲಾವಣೆ ಇಲ್ಲದೇನೆ. ಇವುಗಳಲ್ಲಿ ಯಾವುದು ಗ್ರೀಕ್ ಮೂಲದ ಪದವಾಗಿದೆ? ಏಣಿ, ಧ್ವನಿ, ದಮ್ಮ, ಕಾರ. ಸರಿಯಾದ ಉತ್ತರ ದಮ್ಮ ಎನ್ನುವಂಥ ಪದ ಗ್ರೀಕ್ ಮೂಲದ ಪದವಾಗಿದೆ. ಇದಲ್ಲದೇ ಸುರಂಗ, ಸೇವಿಗೆ, ದಿನಾರ, ಗದ್ಯಾಣ, ದಮ್ಮಡಿ ಈ ಮುಂತಾದ ಪದಗಳು ಗ್ರೀಕ್ ಮೂಲದಿಂದ ಕನ್ನಡ ಭಾಷೆಗೆ ಬಂದವುಗಳಾಗಿವೆ. ಅಲ್ಮಾರಿ, ಅನಾನಸ್ಸು, ಬೊಂಬು, ಸಾಬಣ ಇವು ಯಾವ ಭಾಷೆಯ ಪದಗಳು? ಗ್ರೀಕ್, ಪೋರ್ಚುಗೀಸ್, ಅರಬ್ಬಿ, ಕನ್ನಡ. ಸರಿಯಾದ ಉತ್ತರ ಪೋರ್ಚುಗೀಸ್ ಭಾಷೆಯ ಪದಗಳಾಗಿದ್ದಾವೆ. ತುಟಿಯ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಏನೆಂದು ಕರೆಯುವರು? ಓಷ್ಟ್ಯ, ತಾಲವ್ಯ, ದಂತ್ಯ, ಕಂಠ್ಯ. ಓಷ್ಟ್ಯ ಅಕ್ಷರಗಳು ಅಂತ ಕರಿತೀವಿ. ಇದಕ್ಕೆ ಉದಾಹರಣೆಯನ್ನು ನೋಡೋದಾದರೆ ಭ, ಭ, ವ ಅಂದರೆ ತುಟಿಯ ಸಹಾಯದಿಂದ ಈ ಅಕ್ಷರಗಳನ್ನು ಉಚ್ಚಾರಣೆ ಮಾಡ್ತೀವಿ. ಇಂತಹ ಅಕ್ಷರಗಳನ್ನು ಓಷ್ಟ್ಯ ಅಕ್ಷರಗಳು ಅಂತ ಕರಿತೀವಿ. ತಾಲವ್ಯ ಧ್ವನಿಯ ಗುಂಪಿನ ಅಕ್ಷರಗಳಿಗೆ ಉದಾಹರಣೆ ಯಾವುವು? ತಾಲವ್ಯ ಅಂತೇಳಿದ್ರೆ ನಾಲಿಗೆಯನ್ನು ಹಿಂಭಾಗಕ್ಕೆ ಮಡಚಿ ಮೇಲ್ಭಾಗದ ದವಡೆಯನ್ನು ಟಚ್ ಮಾಡೋದ್ರ ಮೂಲಕ ಈ ಅಕ್ಷರಗಳನ್ನು ಉಚ್ಚಾರಣೆ ಮಾಡ್ತೀವಿ. ಅವು ಯಾವುವು ಅಂತ ನೋಡಿದ್ರೆ ಠ, ಢ, ಳ. ನೋಡಿ, ಈ ಅಕ್ಷರಗಳನ್ನು ಉಚ್ಚಾರಣೆ ಮಾಡೋ ಸಂದರ್ಭದಲ್ಲಿ ನಮ್ಮ ನಾಲಿಗೆಯ ಮುಂಭಾಗ ಏನಿದೆ ಅದನ್ನು ಮೇಲ್ಭಾಗದ ತುದಿಗೆ ಸ್ಪರ್ಶ ಮಾಡುವುದರ ಮೂಲಕ ಈ ಅಕ್ಷರಗಳನ್ನು ಉಚ್ಚರಿಸುತ್ತೇವೆ. ಇಂದ, ಕೆ, ಗೆ ಇವು ಯಾವ ವಿಭಕ್ತಿ ಪ್ರತ್ಯಯಗಳಿಗೆ ಉದಾಹರಣೆಯಾಗಿವೆ? ಆಯ್ಕೆ ನಾಲ್ಕು, ತೃತೀಯ ಮತ್ತು ಚತುರ್ಥಿ.
ಉ ಅನ್ನು ಇಂದ, ಸೊ ಅಲ್ಲಿಗೆ ಇಂದ ಅನ್ನುವಂಥದ್ದು ತೃತೀಯ ಆಯಿತು. ಅದಾದ ನಂತರ ಕೆ ಗೆ ಇವು ಚತುರ್ಥಿ ವಿಭಕ್ತಿ ಪ್ರತ್ಯಯಗಳಿಗೆ ಉದಾಹರಣೆ, ಪ್ರತ್ಯಯಗಳು ಅಂತ ಕರಿತೀವಿ. ಮರಗಿಡ ಬಳ್ಳಿಗಳು ಈ ಪದವು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ದ್ವಂದ್ವ ಸಮಾಸ, ಬಹುರ್ವಿಹಿ, ಕ್ರಿಯಾ, ಕರ್ಮಧಾರಯ. ಸರಿಯಾದ ಉತ್ತರ ದ್ವಂದ್ವ ಸಮಾಸ. ದ್ವಂದ್ವ ಸಮಾಸ ಎಂದರೆ ಎಲ್ಲಾ ಪದಗಳು ಪ್ರಧಾನವಾಗಿದ್ದು ಒಂದೇ ನಾಮಪದದಂತೆ ಕಾರ್ಯನಿರ್ವಹಿಸುತ್ತಿದ್ದರೆ ಅದನ್ನು ದ್ವಂದ್ವ ಸಮಾಸ ಅಂತ ಕರಿತೀವಿ. ಮರ ಪ್ಲಸ್ ಗಿಡ ಪ್ಲಸ್ ಬಳ್ಳಿ ಇವೆಲ್ಲವೂ ಸೇರಿಸಿ ಮರಗಿಡ ಬಳ್ಳಿಗಳು ಅನ್ನುವ ಪದವನ್ನು ಬಳಸ್ತೀವಿ. ಸೊ ಈ ರೀತಿ ಪದರಚನೆಯನ್ನು ಹೊಂದಿರುವಂತಹ ಸಮಾಸಕ್ಕೆ ದ್ವಂದ್ವ ಸಮಾಸ ಅಂತ ಕರೆಯುವುದು. ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಈ ಪದ ಕೆಂದಾವರೆ, ಮುಂಗಾಲು, ಒಕ್ಕಣ್ಣ, ಹಣೆಗಣ್ಣ. ಕೆಂದಾವರೆ ಕೆಂಪಾದ ಪ್ಲಸ್ ತಾವರೆ ಕೆಂದಾವರೆ, ಇದರಲ್ಲಿ ಪೂರ್ವಪದ ವಿಶೇಷಣವಾಗಿದ್ದು ನೋಡಿ ಕೆಂಪಾದ ಅಂದರೆ ಆ ತಾವರೆಯನ್ನು ವರ್ಣಿಸ್ತಾ ಇದೆ. ಸೊ ಈ ರೀತಿ ವಿಶೇಷಣವನ್ನು ಹೊಂದಿರುವಂತಹ ಪದಕ್ಕೆ ಕರ್ಮಧಾರೆಯ ಸಮಾಸ ಅನ್ನುವರು. ದಿಲ್ಲಿ ಪ್ಲಸ್ ಅಲ್ಲಿ ದಿಲ್ಲಿಯಲ್ಲಿ ಈ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಲೋಪಸಂಧಿ, ಸವರ್ಣ ದೀರ್ಘ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಸೊ ಸಂಧಿ ಪ್ರಕ್ರಿಯೆಯನ್ನು ನೋಡಿದಾಗ ಇದು ಆಗಮ ಸಂಧಿಗೆ ಉದಾಹರಣೆ. ದಿಲ್ಲಿ ಪ್ಲಸ್ ಅಲ್ಲಿ ಎನ್ನುವಂತಹ ಪದ ಯಕಾರಾಗಮವಾಗಿದೆ. ಈ ರೀತಿ ಯಾ ಎನ್ನುವಂಥ ಅಕ್ಷರ ಹೊಸದಾಗಿ ಬಂದರೆ, ವಾ ಅನ್ನುವಂಥ ಅಕ್ಷರ ಹೊಸದಾಗಿ ಬಂದರೆ ಅದನ್ನು ನಾವು ಆಗಮ ಸಂಧಿ ಅಂತ ಕರಿತೀವಿ. ಯತಿ ಎಂಬುದು ಉಸಿರ್ವ ತಾಣಂ ಎಂಬ ವಾಕ್ಯವು ಯಾವ ಕೃತಿಯಲ್ಲಿ ಉಲ್ಲೇಖವಾಗಿದೆ? ಕಾವ್ಯಾದರ್ಶ, ಕವಿರಾಜಮಾರ್ಗ, ಶಬ್ದಮಣಿ ದರ್ಪಣ, ನಾಟ್ಯಶಾಸ್ತ್ರ. ಕನ್ನಡದ ಮೊದಲ ಉಪಲಬ್ಧ ಗ್ರಂಥವಾದಂತಹ ಶ್ರೀವಿಜಯನ ಕವಿರಾಜಮಾರ್ಗದಲ್ಲಿ ಈ ಒಂದು ವಾಕ್ಯ ಇದೆ. ಯತಿ ಎಂದರೆ ವಿರಮಿಸು ಎಂದರ್ಥ. ಕಿವಿಗೆ ಹಿತವನ್ನು ಉಂಟು ಮಾಡಲು ಸಾಹಿತ್ಯವನ್ನು ಅಥವಾ ಪದ್ಯವನ್ನು ಓದುವಾಗ ಅಲ್ಲಲ್ಲಿ ನಿಲುಗಡೆ ಮಾಡುತ್ತೇವೆ. ಈ ನಿಲುಗಡೆಯ ಅಲ್ಪ ಸಮಯವನ್ನು ಕನ್ನಡ ಸಾಹಿತ್ಯದಲ್ಲಿ ಯತಿ ಅಂತ ಕರಿತೀವಿ. ಸೊ ಈ ಒಂದು ಯತಿಗೆ ಸಂಬಂಧಪಟ್ಟ ಹಾಗೆ ಕವಿರಾಜ ಮಾರ್ಗದಲ್ಲಿ ಈ ಒಂದು ವಾಕ್ಯವು ಬಂದಿರುತ್ತದೆ. ಕಂದಪದ್ಯದ ನಾಲ್ಕು ಪದಗಳ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು? 64, 60, 36, 62. ಸರಿಯಾದ ಉತ್ತರ 64 ಮಾತ್ರೆಗಳು. ಕಂದಪದ್ಯದಲ್ಲಿ ನಾಲ್ಕು ಪಾದಗಳು ಅಂದರೆ ನಾಲ್ಕು ಸಾಲುಗಳನ್ನು ಒಳಗೊಂಡಿರುತ್ತೆ. ಮೊದಲ ಸಾಲು 12 ಮಾತ್ರೆಗಳು, ಎರಡನೇ ಸಾಲು 20, ಮೂರನೇ ಸಾಲು ಮತ್ತೆ 12, ನಾಲ್ಕನೇ ಸಾಲು 20. ಇಲ್ಲಿ 1 ಮತ್ತು 3, 2 ಮತ್ತು 4 ಈ ಪಾದಗಳು ಸಮವಾಗಿರೋದ್ರಿಂದ ಒಟ್ಟು ಮಾತ್ರೆಗಳ ಸಂಖ್ಯೆ 64. ಖ್ಯಾತ ಕರ್ನಾಟಕ ವೃತ್ತಗಳ ಸಂಖ್ಯೆ ಎಷ್ಟು? 6, 4, 5, 3. 6 ಸರಿಯಾದಂತಹ ಉತ್ತರ. ಚಂಪಕಮಾಲ ವೃತ್ತ, ಉತ್ಪಲಮಾಲ ವೃತ್ತ, ಶಾರ್ದೂಲ ವಿಕ್ರೀಡಿತ ವೃತ್ತ, ಮತ್ತೇಬ ವಿಕ್ರೀಡಿತ ವೃತ್ತ, ಸ್ರಗ್ಧಾರ ವೃತ್ತ, ಹಾಗೆಯೇ ಮಹಾಸ್ರಗ್ಧಾರ ವೃತ್ತ, ಇವುಗಳನ್ನು ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಕರಿತೀವಿ. ಒಟ್ಟು 6 ಇದ್ದಾವೆ ಕನ್ನಡ ಛಂದಸ್ಸಿನಲ್ಲಿ. ನಜಭಜ ಜಂಜರಂ ಬಗೆಗೊಳ್ಳುತ್ತಿರೇ ಡ್ಯಾಶ್ ವೃತ್ತ, ಉತ್ಪಲಮಾಲ, ಚಂಪಕಮಾಲ, ಸ್ರಗ್ಧಾರ ವೃತ್ತ, ಮಹಾಸ್ರಗ್ಧಾರ ವೃತ್ತ. ಸರಿಯಾದ ಉತ್ತರ ಆಯ್ಕೆ 2, ಚಂಪಕಮಾಲ ವೃತ್ತವಾಗಿದೆ. ಸ್ನೇಹಿತರೆ, ಇದಾಗಿತ್ತು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ವಿಡಿಯೋ. ಈಗ ನಿಮಗಾಗಿ 2 ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಮೆಂಟ್ನಲ್ಲಿ ನೀಡಿ. ಕರ್ನಾಟಕ ಭಾರತ ಕಥಾಮಂಜರಿ ಇದು ಯಾರ ಕೃತಿಯಾಗಿದೆ? ಕವಿಯ ಹೆಸರನ್ನು ಸೂಚಿಸಬೇಕು. ಚಂದ್ರಶೇಖರ ಕಂಬಾರರಿಗೆ ಯಾವ ವರ್ಷ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು? 2 ಪ್ರಶ್ನೆಗಳಿಗೆ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದ.